ಸಂಸ್ಕೃತದಲ್ಲಿ ಹೋಳಿ ಎಂದರೆ ಸುಡುವುದು ಎಂದರ್ಥ. ಕೆಟ್ಟದನ್ನು ಸುಡುವುದೇ ಈ ಹೋಳಿ ಹಬ್ಬ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ವರ್ಷದ ಕೊನೆ ಹಬ್ಬ ಐತಿ. ಕಳೆದ ವರ್ಷದ ಕೆಟ್ಟದನ್ನು, ನೋವನ್ನು, ತಪ್ಪುಗಳನ್ನು ಬೆಂಕಿ ಹಾಕಿ ಸುಟ್ಟು ಹೊಸ ಹೊಸ ಬಣ್ಣ, ಹೊಸ ಹೊಸ ಕನಸುಗಳಿಂದ ಬರುವ ಈ ಹೊಸ ವರ್ಷ ಸ್ವಾಗತ ಮಾಡ್ರಿ ಅಂತ ಹೇಳುವ ಹಬ್ಬ ಐತಿದು. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ 7ನೇ ರಾಜ್ಯ ವೇತನ ಆಯೋಗದಲ್ಲಿ, ಅಂದ್ರೆ ಈ ವರ್ಷದ ಹೊಸ ವರ್ಷದ ಸಾಲಿನಲ್ಲಿ 2023ನೇ ಸಾಲಿನಲ್ಲಿ ನಮ್ಮ ರಾಜ್ಯ ನೌಕರರ 6ನೇ ಆಯೋಗದಿಂದ 7ನೇ ಆಯೋಗದಲ್ಲಿ ಬದಲಾಗುವ ವೇತನದ ಮಾಹಿತಿ ನಿಮಗೆ ನೀಡ್ತಾ ಇದ್ದೀನಿ. ವೇತನ ಮತ್ತು ವೇತನದಲ್ಲಿ ಎಷ್ಟು ಹೆಚ್ಚಳವಾಗತ್ತೆ ಮತ್ತು ಮೊತ್ತ ಎಷ್ಟು ನಮಗೆ ಏರಿಕೆ ಕಾಣ್ತೀವಿ ನಾವು, ಇದರ ಸಮಗ್ರ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಭ್ಯವಿರುತ್ತೆ. 5ರಿಂದ 6ನೇ ಆಯೋಗಕ್ಕೆ ನೀವು ಸದ್ಯಕ್ಕೆ ನೋಡಿದ್ದೀರಿ ವೀಕ್ಷಕರೇ. ಈಗ ನೀವು 6ನೇ ಆಯೋಗದಿಂದ 7ನೇ ಆಯೋಗಕ್ಕೆ ಜಂಪ್ ಆಗುವಾಗ ನಿಮ್ಮ ವೇತನದಲ್ಲಿ ಎಷ್ಟು ಹೆಚ್ಚಳವಾಗತ್ತೆ, ಇದು ನಿಮಗೆ ಬಹಳಷ್ಟು ಮುಖ್ಯವಾದ ಮಾಹಿತಿಯಾಗಿರುತ್ತೆ. ನಮ್ಮ ರಾಜ್ಯದ ಸರ್ಕಾರಿ ನೌಕರರು ಇದನ್ನು ನೋಡಲೇಬೇಕು. ವೀಕ್ಷಕರೇ, ಇನ್ನೊಮ್ಮೆ ನಿಮಗೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತಾ, ನಿಮ್ಮ ಬದುಕು ಕತ್ತಲಿನಿಂದ ಬೆಳಕಿನಡೆಗೆ ಸಾಗಲಿ ಅಂತ ಹೇಳ್ತಾ, 6ರಿಂದ 7ಕ್ಕೆ ಹೋಗಿ ಅಂತ, ನಿಮ್ಮ ವೇತನ ಹೆಚ್ಚಳ ಪಡ್ಕೊಳ್ಳಿ ವೀಕ್ಷಕರೇ. ಈ ವಿಡಿಯೋದಲ್ಲಿ ನಿಮಗೆ ಸಮಗ್ರ ಮಾಹಿತಿ ಲಭ್ಯವಿರುತ್ತೆ. ಮೊದಲನೇ ಬಾರಿಗೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ನೀವು ನೋಡ್ತಾ ಇದ್ರೆ, ದಯವಿಟ್ಟು ಪ್ರಿನ್ಸ್ ಪೋರ್ಟಲ್ ಚಾನಲ್ ಚಂದಾದಾರರಾಗಿ, ಮತ್ತು ಸೈಡಿಗೆ ಬೆಲ್ ಬಟನ್ ಕೂಡ ಬರುತ್ತೆ, ಅದನ್ನು ನೀವು ಆಲ್ ಅಂತ ಆಯ್ಕೆ ಮಾಡಿಕೊಂಡ್ರೆ ಪ್ರಿನ್ಸ್ ಪೋರ್ಟಲ್ ಚಾನಲ್ ವತಿಯಿಂದ ಬರುವಂತ ಎಲ್ಲ ಮಾಹಿತಿಗಳನ್ನು ನೀವು ಪಟ್ಟನೆ ಕೆಲವೇ ಸೆಕೆಂಡ್ ನಲ್ಲಿ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ ವೀಕ್ಷಣೆ ಮಾಡಿ ಒಳ್ಳೆ ಇನ್ಫಾರ್ಮೇಶನ್ ಪ್ರಿನ್ಸ್ ಪೋರ್ಟಲ್ ಇಂದ ನೀವು ಪಡ್ಕೋಬಹುದು. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನನ್ನ ಟೆಲಿಗ್ರಾಮ್ ಲಿಂಕ್ ಕೂಡ ನಾನು ಶೇರ್ ಮಾಡಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಜಾಯಿನ್ ಆಗಿ ನನ್ನ ಸಂಪರ್ಕದಲ್ಲಿ ನೀವು ಇರಬಹುದು ವೀಕ್ಷಕರೇ. ತಡ ಮಾಡದೆ ಇವತ್ತಿನ ವಿಡಿಯೋದಲ್ಲಿ ವೇತನ ಮತ್ತು ವೇತನದಲ್ಲಿ ಹೆಚ್ಚಳವಾಗುವ ಮೊತ್ತದ ಸಮಗ್ರ ಮಾಹಿತಿ ನೀಡ್ತಾ ಇದ್ದೀನಿ ವೀಕ್ಷಕರೇ. 7ನೇ ರಾಜ್ಯ ವೇತನ ಆಯೋಗ ನಮ್ಮ ಈ ಹೊಸ ವರ್ಷದ ಒಂದು ಶುಭ ಆಯೋಗ ಅಂತಾನೆ ಹೇಳ್ಬೋದು. ಮತ್ತು ನಿಮ್ಮ ವೇತನದಲ್ಲಿ ಒಂದು ಅದ್ಭುತವಾದ ಬದಲಾವಣೆಗಳನ್ನು ನೀವು ಕಾಣ್ತೀರಾ. ಅತಿ ಶೀಘ್ರದಲ್ಲೇ ನಮ್ಮ ರಾಜ್ಯ ಸರ್ಕಾರ ಈ 7ನೇ ವೇತನ ಆಯೋಗ ಜಾರಿ ಮಾಡಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಾ ಕೊಡ್ತಾ ಇರುವಂತಹ ಮಾಹಿತಿ ಅಷ್ಟು ನಿಮ್ಮ ವೇತನ ಆಗ್ಲಿ ಅಂತ ಹೇಳ್ತಾ, ಸಮಯ ವ್ಯರ್ಥ ಮಾಡದೆ ಪ್ರಾರಂಭ ಮಾಡ್ತೀನಿ ವೀಕ್ಷಕರೇ, ಬನ್ನಿ ನೋಡೋಣ. ಆತ್ಮೀಯ ವೀಕ್ಷಕರೇ, 7ನೇ ವೇತನ ಆಯೋಗ 7th ಪೇ ಕಮಿಷನ್ ಕರ್ನಾಟಕ ರಾಜ್ಯದಲ್ಲಿ ಸದ್ಯಕ್ಕೆ ನಮ್ಮ ಮೂಲ ವೇತನಕ್ಕೆ ನಮ್ಮ 7ನೇ ಆಯೋಗದಲ್ಲಿ ನಮ್ಮ ವೇತನ ಎಷ್ಟಾಗತ್ತೆ, ಮತ್ತು 6ನೇ ಆಯೋಗದಿಂದ 7ನೇ ಆಯೋಗಕ್ಕೆ ಬದಲಾಗುವ ಮತ್ತು ಅಥವಾ ಹೆಚ್ಚಳವಾಗುವ ವೇತನದ ಮಾಹಿತಿ ನಿಮಗೆ ನೀಡ್ತಾ ಇದ್ದೀನಿ. 5ನೇ ಆಯೋಗದ ಮೂಲ ವೇತನಕ್ಕೆ ಕಂಪೇರ್ ಮಾಡಿದರೆ 6ನೇ ಆಯೋಗದಲ್ಲಿ ನಮ್ಮ ಮೂಲ ವೇತನ ಎಷ್ಟಾಗಿತ್ತು, ಮತ್ತು ಅತಿ ಶೀಘ್ರದಲ್ಲೇ ಈ ವರ್ಷದಲ್ಲಿ ಜಾರಿಯಾಗುವಂತ, ಕೆಲವೇ ತಿಂಗಳಲ್ಲಿ ಜಾರಿಯಾಗುವಂತ 7ನೇ ವೇತನ ಆಯೋಗದಲ್ಲಿ ನಮ್ಮ ವೇತನ ಎಷ್ಟಾಗತ್ತೆ, ಮತ್ತು 6ರಿಂದ 7ನೇ ಆಯೋಗದಲ್ಲಿ ಹೆಚ್ಚಳವಾಗಿರುವಂತ ಒಂದು ಮೊತ್ತದ ಅಮೌಂಟ್ ನಿಮಗೆ ಇವತ್ತಿನ ಈ ಟೇಬಲ್ ನಲ್ಲಿ ನೀಡ್ತಾ ಇದ್ದೀನಿ. ಇನ್ನು ಯಾರು ಪ್ರಿನ್ಸ್ ಪೋರ್ಟಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಮೊದಲಿನಿಂದ ಕೊನೆವರೆಗೂ ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ವೀಕ್ಷಕರೇ ತಡ ಮಾಡದೆ 5ನೇ ಆಯೋಗದಲ್ಲಿ 12,500 ರೂಪಾಯಿ ನಿಮ್ಮ ಮೂಲ ವೇತನ ಇದ್ರೆ ಅದು 6ನೇ ಆಯೋಗಕ್ಕೆ 23,500ಕ್ಕೆ ಬದಲಾಗತ್ತೆ. ಈ 5ರಿಂದ 6ನೇ ಆಯೋಗದಲ್ಲಿ ನೋಡೋದಾದ್ರೆ ಇಲ್ಲಿ ಕೆಲವೊಂದು 11,000-11,500 ರೂಪಾಯಿ ಹೆಚ್ಚಳವಾಗತ್ತೆ ವೀಕ್ಷಕರೇ. ಈ 23,500 ಸದ್ಯದ ಮೂಲ ವೇತನ ಇರುವ ನೌಕರರಿಗೆ 7ನೇ ಆಯೋಗದಲ್ಲಿ ಅವರ ವೇತನ 43,099, ಅಂದ್ರೆ ಒಂದು 43,000 ಚಿಲ್ಲರೆ ಅಂತ ಇದನ್ನು ರೌಂಡ್ ಅಪ್ ಮಾಡಿ ಒಂದು ಡಿಜಿಟ್ ಗೆ ಫಿಕ್ಸ್ ಮಾಡ್ತಾರೆ. ಮತ್ತು ಈ 6ರಿಂದ 7ನೇ ಆಯೋಗಕ್ಕೆ ಜಂಪ್ ಆದ ನಂತರ ನಿಮ್ಮ ವೇತನ ಹೆಚ್ಚಳವಾಗುವುದು 19,599 ರೂಪಾಯಿ, ನಿಯರ್ಲಿ ನಿಮ್ಮ 20,000 ರೂಪಾಯಿ ಇಲ್ಲಿ ಹೆಚ್ಚಳವಾಗುತ್ತೆ ವೀಕ್ಷಕರೇ. 6ರಿಂದ 7ನೇ ಆಯೋಗದಲ್ಲಿ ಜಂಪ್ ಆದರೆ ಸದ್ಯಕ್ಕೆ ಮೂಲ ವೇತನ 23,500 ಇದ್ರೆ ನಿಮಗೆ ಒಂದು 19,500, ನಿಯರ್ಲಿ 20,000 ಅಂತಾನೆ ಹೇಳ್ಬಹುದು. ಇಷ್ಟು ಅಮೌಂಟ್ ನಿಮಗೆ 7ನೇ ಆಯೋಗದಲ್ಲಿ ನಿಮಗೆ ದೊರೆಯುತ್ತೆ. ಅದೇ ರೀತಿ 12,750 ರೂಪಾಯಿ ಇದ್ದಿದ್ದು 23,500ಕ್ಕೆ ಬದಲಾಗತ್ತೆ, ಅವರಿಗೂ ಕೂಡ 43,000 ಚಿಲ್ಲರೆ ದೊರೆಯುತ್ತೆ, ಅವರಿಗೂ ಕೂಡ 19,500 ಚಿಲ್ಲರೆ ಇವರಿಗೂ ಕೂಡ ದೊರೆಯುತ್ತೆ. 13,000 ರೂಪಾಯಿ ಬೇಸಿಕ್, 5ನೇ ಆಯೋಗದ ಬೇಸಿಕ್, 6ನೇ ಆಯೋಗದಲ್ಲಿ ಕೂಡ 23,500 ರೂಪಾಯಿ ಆಗತ್ತೆ, ಇವರಿಗೂ ಕೂಡ 43,099 ರೂಪಾಯಿ ಸಿಗುತ್ತೆ, 19,599 ರೂಪಾಯಿ ಇವರಿಗೂ ಕೂಡ ಹೆಚ್ಚಳವಾಗತ್ತೆ ವೀಕ್ಷಕರೇ.
ಅದೇ ರೀತಿ 13,300 ರೂಪಾಯಿ ಐದನೇ ಆಯೋಗದ ಮೂಲ ವೇತನ, ಆರನೇ ಆಯೋಗಕ್ಕೆ 23,500ಕ್ಕೆ ಬದಲಾಗುತ್ತೆ. ಇವರಿಗೆ 43,099 ರೂಪಾಯಿ ಇವರ ಕೂಡ ವೇತನ ಏಳನೇ ಆಯೋಗ ಜಾರಿಯಾದ ನಂತರ ಸಿಗುತ್ತೆ. ಇವರಿಗೆ ಕೂಡ 19,500 ಚಿಲ್ಲರೆ ಇವರಿಗೆ ಹೆಚ್ಚಳವಾಗುವಂತ ಒಂದು ಮೊತ್ತವಾಗಿರುತ್ತೆ. ಇಲ್ಲಿ 12,500ರಿಂದ 13,300ರವರೆಗೆ ಇವರಿಗೆ ಆರನೇ ಆಯೋಗದಲ್ಲಿ 23,500 ರೂಪಾಯಿ ಮೂಲ ವೇತನವಾಗಿ ಕನ್ವರ್ಟ್ ಆಗಿರುತ್ತೆ. ಈ ಕನ್ವರ್ಟ್ ಆಗಿರುವಂತಹ ಈ ಮೂಲ ವೇತನಕ್ಕೆ ಸೂತ್ರದೊಂದಿಗೆ ಲೆಕ್ಕಾಚಾರ ಮಾಡಿದಾಗ ಏಳನೇ ಆಯೋಗದಲ್ಲಿ 2023ರಲ್ಲಿ ಜಾರಿಯಾಗುವಂತಹ ಏಳನೇ ಆಯೋಗದಲ್ಲಿ ಇವರಿಗೆ 43,000 ಚಿಲ್ಲರೆ ವೇತನ ದೊರೆಯುತ್ತೆ ಮತ್ತು ಹೆಚ್ಚಳವಾಗುವಂತ ಒಂದು ಮೊತ್ತ ನೋಡೋದಾದ್ರೆ ಒಂದು 19,500 ರೂಪಾಯಿ ಇವರಿಗೆ ಹೆಚ್ಚಳ ಕಾಣ್ತೀವಿ ವೀಕ್ಷಕರೇ. ಅದಾದ ನಂತರ 13,600 ರೂಪಾಯಿ ಬೇಸಿಕ್ ಐದನೇ ಆಯೋಗದಲ್ಲಿ ನಿಮ್ದು ಬೇಸಿಕ್ ಆಗಿದ್ರೆ ಈ ಏಳನೇ ಆಯೋಗದಲ್ಲಿ 24,050 ರೂಪಾಯಿಗೆ ಬದಲಾಗತ್ತೆ. ಈ 24,050 ರೂಪಾಯಿ ಬದಲಾಗಿರುವಂತ ಒಂದು ಮೂಲ ವೇತನಕ್ಕೆ ಏಳನೇ ಆಯೋಗದಲ್ಲಿ 44,108 ರೂಪಾಯಿ ನಿಮ್ಮ ವೇತನ ಸಿಗುತ್ತೆ. ಇವರಿಗೆ ಕೂಡ ಒಂದು 20,058 ರೂಪಾಯಿ 20,000 ರೂಪಾಯಿ ಅಂತಾನೆ ಹೇಳ್ಬೋದು, ಅಷ್ಟು ಹೆಚ್ಚಳವಾಗುವಂತ ಒಂದು ಮೊತ್ತ ಆಗಿರುತ್ತೆ ವೀಕ್ಷಕರೇ. ಇವೆಲ್ಲ ಸೂತ್ರದೊಂದಿಗೆ ಲೆಕ್ಕಾಚಾರ ಮಾಡಿದಾಗ ಕಂಡಿರುವಂತ ಒಂದು ದಾಖಲೆ ಆಗಿರುತ್ತೆ, ಡೇಟಾ ಆಗಿರುತ್ತೆ ವೀಕ್ಷಕರೇ. ಅದೇ ರೀತಿ 13,900 ರೂಪಾಯಿ ಐದನೇ ಆಯೋಗದಲ್ಲಿ ಬೇಸಿಕ್ ಇದ್ದಿದ್ದು ಆರನೇ ಆಯೋಗಕ್ಕೆ 24,600 ರೂಪಾಯಿಗೆ ಬದಲಾಗತ್ತೆ ವೀಕ್ಷಕರೇ. ಈ ಮಾಹಿತಿಗಳು ಕೇವಲ ನಿಮ್ಮ ಅನಲೈಸ್ ಮಾಡೋಕ್ಕೆ ಮಾತ್ರ, ಸರ್ಕಾರದಿಂದ ಅಧಿಕೃತವಾಗಿ ಬಂದಂತ ಮಾಹಿತಿ, ಅದನ್ನು ನೀವು ಫೈನಲ್ ಅಂತ ತಿಳ್ಕೋಬೇಕು. ಇದು ನೀವು ಒಂದು ಲೆಕ್ಕಾಚಾರ ಮಾಡಲು ಅಥವಾ ನೀವು ಗೆಸ್ ಮಾಡಲು ಒಂದು ಹೆಲ್ಪ್ ಆಗತ್ತೆ. ಈ 24,600 ರೂಪಾಯಿ ಮೂಲ ವೇತನಕ್ಕೆ 45,116 ರೂಪಾಯಿಯಾಗಿ ನಿಮ್ಮ ವೇತನ ಕನ್ವರ್ಟ್ ಆಗತ್ತೆ. ಈ ಸದ್ಯದ ಪರಿಸ್ಥಿತಿ 31% DAಗೆ ಕ್ಯಾಲ್ಕುಲೇಟ್ ಮಾಡಿರುವಂತ ಮಾಹಿತಿ. ಒಂದು ವೇಳೆ ಸರ್ಕಾರ DA ಕೂಡ ಹೆಚ್ಚಳ ಮಾಡಿದ್ರೆ ನಿಮ್ಮ ವೇತನ ಇನ್ನೂ ಹೆಚ್ಚಳವಾಗುತ್ತೆ ವೀಕ್ಷಕರೇ. 20,516 ರೂಪಾಯಿ ಇಲ್ಲಿ ನಿಮಗೆ ಹೆಚ್ಚಳವಾಗುತ್ತೆ. ಇಲ್ಲಿ ಕೂಡ ಒಂದು 20,000 ರೇಂಜ್ನಲ್ಲಿ ನಿಮ್ಮ ವೇತನ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳಿವೆ. ಐದನೇ ಆಯೋಗದಲ್ಲಿ 14,200 ರೂಪಾಯಿ ಮೂಲ ವೇತನ ಇದ್ದದ್ದು ಆರನೇ ಆಯೋಗಕ್ಕೆ 25,200ಕ್ಕೆ ಬದಲಾಗತ್ತೆ. ಇಲ್ಲಿ ನೋಡಿದ್ರೆ ನೀವು ಒಂದು 11,000 ರೂಪಾಯಿ ಹೆಚ್ಚಳವಾಗುತ್ತೆ ವೀಕ್ಷಕರೇ. ಇಲ್ಲಿ ಏಳನೇ ಆಯೋಗ ಜಾರಿಯಾದ ನಂತರ ನಮ್ಮ ಸರ್ಕಾರಿ ನೌಕರರ ಸಂಘದ ಬೇಡಿಕೆಯಂತೆ ನಿಮ್ಮ ವೇತನ 46,217 ರೂಪಾಯಿ ಆಗುವ ಎಲ್ಲ ಭರವಸೆಗಳು ಇವೆ. ಇಲ್ಲಿ ನಿಮ್ಮ ವೇತನ ಒಂದು 21,017 ರೂಪಾಯಿ ನಿಮಗೆ ಹೆಚ್ಚಳ ದೊರೆಯುವ ಎಲ್ಲ ಸಾಧ್ಯತೆಗಳು ಇವೆ. 14,550 ರೂಪಾಯಿ ನಿಮ್ಮ ಮೂಲ ವೇತನ ಐದನೇ ಆಯೋಗದಲ್ಲಿ ಆಗಿದ್ರೆ ಆರನೇ ಆಯೋಗದಲ್ಲಿ 25,800 ರೂಪಾಯಿಗೆ ಬದಲಾಗತ್ತೆ ವೀಕ್ಷಕರೇ. ಈ 25,800 ರೂಪಾಯಿ ಸದ್ಯದ ಮೂಲ ವೇತನಕ್ಕೆ ನಿಮ್ಮ ಏಳನೇ ಆಯೋಗದಲ್ಲಿ 47,317 ರೂಪಾಯಿ ನಿಮ್ಮ ವೇತನ ಆಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಾ ಇವೆ ಮತ್ತು ಹೆಚ್ಚಳವಾಗುವ ಮೊತ್ತ ನೋಡಿದ್ರೆ 21,517 ರೂಪಾಯಿ ಆಗತ್ತೆ. DA ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಹೆಚ್ಚಳವಾಗಬಹುದು, ಆದರೆ ಇಷ್ಟಂತರೂ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳಿವೆ. 14,900 ರೂಪಾಯಿ ನಿಮ್ಮ ಮೂಲ ವೇತನ ಐದನೇ ಆಯೋಗದಲ್ಲಿ ಇದ್ದರೆ ಇನ್ನು 5th pay commission ಇಫ್ ಯು ಆರ್ ಗೆಟಿಂಗ್ ಬೇಸಿಕ್ ಸ್ಯಾಲರಿ ಆಸ್ ಅ 14,900 ಇನ್ sixth pay commission ಇನ್ ದ ಗೌರ್ಮೆಂಟ್ ಆಫ್ ಸಿದ್ದರಾಮಯ್ಯ ಯು ಗಾಟ್ ಬೇಸಿಕ್ ಆಸ್ ಅ 26,400 ಅಂದ್ರೆ ಸದ್ಯದ ಬೇಸಿಕ್ ನಿಮಗೆ 26,400 ರೂಪಾಯಿ ಇದ್ರೆ ನಿಮ್ಮ ವೇತನ 48,418 ರೂಪಾಯಿ ಆಗತ್ತೆ. ಈ ವೇತನಕ್ಕೆ ನಿಮಗೆ ಹೆಚ್ಚಳವಾಗುವುದು ಒಂದು 22,018 ರೂಪಾಯಿ ಅಂತ ಹೇಳಬಹುದು ವೀಕ್ಷಕರೇ. 15,750 ರೂಪಾಯಿ ನಿಮ್ಮ ಹಳೆ ವೇತನವಾಗಿ ಬೇಸಿಕ್ ಇದ್ರೆ ನಿಮಗೆ 27,000ಕ್ಕೆ ಬದಲಾಗುತ್ತೆ ಆರನೇ ಆಯೋಗದಲ್ಲಿ. ಈ 27,000 ರೂಪಾಯಿ ಬೇಸಿಕ್ಗೆ 49,518 ರೂಪಾಯಿ ನಿಮ್ಮ ವೇತನ ಆಗುವ ಎಲ್ಲ ಸಾಧ್ಯತೆಗಳಿವೆ. 27,518 ರೂಪಾಯಿ ಹೆಚ್ಚಳವಾಗುವ ಎಲ್ಲ ಸಾಧ್ಯತೆಗಳಿವೆ ವೀಕ್ಷಕರೇ. ಅದೇ ರೀತಿ 15,600 ರೂಪಾಯಿ ನಿಮ್ಮ ಹಳೆ ವೇತನ ಅಂದ್ರೆ ಐದನೇ ಆಯೋಗದ ಮೂಲ ವೇತನವಾಗಿದ್ದರೆ 27,650 ರೂಪಾಯಿ ನಿಮ್ಮ ಸದ್ಯದ ಬೇಸಿಕ್ ಆಗಿರುತ್ತೆ. ಇದು FDA ಅಭ್ಯರ್ಥಿ ಮತ್ತು GPSTR ಅಭ್ಯರ್ಥಿಗಳ ಪ್ರಾರಂಭಿಕ ಮೂಲ ವೇತನ ಅಂತ ಹೇಳ್ಬೋದು. ಅವರಿಗೆ ವೇತನ 50,710 ರೂಪಾಯಿ ಏಳನೇ ಆಯೋಗ ಜಾರಿಯಾದ ನಂತರ ಸಿಗುವಂತ ಒಂದು ವೇತನ. ಇಲ್ಲಿ ವೇತನದ ಹೆಚ್ಚಳ ನೋಡೋದಾದ್ರೆ 23,060 ರೂಪಾಯಿ ಅಂತ ಹೇಳ್ಬೋದು. ಇನ್ನು ಐದನೇ ಆಯೋಗದಲ್ಲಿ 16,000 ರೂಪಾಯಿ ನಿಮ್ಮ ಮೂಲ ವೇತನವಾಗಿದ್ದರೆ ಆರನೇ ಆಯೋಗದಲ್ಲಿ 28,300ಕ್ಕೆ ಬದಲಾಗುತ್ತೆ. 5ರಿಂದ 6ನೇ ಆಯೋಗದಲ್ಲಿ ಬದಲಾದಂತ ಒಂದು ಮೂಲ ವೇತನಕ್ಕೆ ನಿಮ್ಮ ಏಳನೇ ಆಯೋಗದಲ್ಲಿ 51,902 ರೂಪಾಯಿ ನಿಮ್ಮ ವೇತನವಾಗುವ ಎಲ್ಲ ಸಾಧ್ಯತೆಗಳು ಇವೆ ವೀಕ್ಷಕರೇ. ಇಲ್ಲಿ ಹೆಚ್ಚಳವಾಗುವ ಮೊತ್ತ ನೋಡೋದಾದ್ರೆ 23,602 ರೂಪಾಯಿ ಆಗಿರುತ್ತೆ. 16,400 ರೂಪಾಯಿ ನಿಮ್ಮ ಐದನೇ ಆಯೋಗದ ವೇತನ ಆರನೇ ಆಯೋಗಕ್ಕೆ 28,950 ರೂಪಾಯಿಗೆ ಬದಲಾಗತ್ತೆ. ಈ ಬದಲಾದಂತ ಒಂದು ಮೂಲ ವೇತನಕ್ಕೆ ನಿಮಗೆ ಏಳನೇ ಆಯೋಗದಲ್ಲಿ ಬದಲಾಗುವುದು 53,094 ರೂಪಾಯಿ.
ಮತ್ತು 24,144 ರೂಪಾಯಿ ನಿಮ್ಮ ಹೈಕ್ ಆಗಿರುವ ಒಂದು ಅಮೌಂಟ್ ಅಂತಾನೆ ಹೇಳಬಹುದು. 16,800 ರೂಪಾಯಿ ಬೇಸಿಕ್ ಇದ್ದಿದ್ದು 29,600ಕ್ಕೆ ಜಂಪ್ ಆಗತ್ತೆ, ಮತ್ತು ಈ ಸದ್ಯದ ಮೂಲ ವೇತನಕ್ಕೆ 54,786 ರೂಪಾಯಿ ಸೆವೆಂತ್ ಪೇ ಕಮಿಷನ್ ನಲ್ಲಿ ಆಗುವಂತ ಒಂದು ಚೇಂಜ್ ಡಿಜಿಟ್ ಅಂತ ಹೇಳಬಹುದು. 24,686 ಹೈಕ್ ಆಗಿರುವಂತಹ ಒಂದು ಅಮೌಂಟ್ ಕೂಡ ಇಲ್ಲಿ ನಾವು ಗಮನಿಸಬಹುದು. ಐದನೇ ಆಯೋಗದಲ್ಲಿ 17,200 ರೂಪಾಯಿ ನಿಮ್ಮ ಬೇಸಿಕ್ ಇದ್ರೆ 30,350ಕ್ಕೆ ಬದಲಾಗುತ್ತೆ. ಈ ಬದಲಾದಂತಹ ಒಂದು ಬೇಸಿಕ್ಗೆ ನಿಮಗೆ 55,662 ರೂಪಾಯಿ ನಿಮ್ಮ ವೇತನವಾಗತ್ತೆ, 25,312 ರೂಪಾಯಿ ಹೆಚ್ಚಳವಾಗತ್ತೆ ವೀಕ್ಷಕರೇ. 17,650 ರೂಪಾಯಿ ನಿಮ್ಮ ಐದನೇ ಆಯೋಗದ ವೇತನ ಆರನೇ ಆಯೋಗಕ್ಕೆ 31,100ಕ್ಕೆ ಚೇಂಜ್ ಆಗತ್ತೆ, ಮತ್ತು ಏಳನೇ ಆಯೋಗದಲ್ಲಿ ನಿಮಗೆ ಸಿಗುವುದು 57,037 ರೂಪಾಯಿ ಮತ್ತು ಹೆಚ್ಚಳವಾಗುವಂತ ಮೊತ್ತ 25,937 ಅಂತಾನೆ ಹೇಳ್ಬೋದು ವೀಕ್ಷಕರೇ. ಇನ್ನೊಮ್ಮೆ ನಿಮಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರೂ ಒಂದು ಪರಿಸರ ಪ್ರೇಮಿಯ ಕಲರ್ ಅನ್ನು ಯೂಸ್ ಮಾಡಿ ಮತ್ತು ಪ್ರಕೃತಿಗೆ ಯಾವುದೇ ಹಾನಿಯಾಗದಾಗಿ ನೋಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ಐದನೇ ಆಯೋಗದಲ್ಲಿ 18,100 ರೂಪಾಯಿ ನಿಮ್ಮ ಮೂಲ ವೇತನವಾಗಿದ್ದರೆ ಆರನೇ ಆಯೋಗಕ್ಕೆ 31,850ಕ್ಕೆ ಬದಲಾಗತ್ತೆ, 58,413 ರೂಪಾಯಿ ನಿಮ್ಮ ಬದಲಾಗುವ ವೇತನವಾಗುತ್ತೆ. ಏಳನೇ ಆಯೋಗ ಜಾರಿಯಾದ ನಂತರ ಸದ್ಯದ ಪರಿಸ್ಥಿತಿ ಅಂದ್ರೆ 31% ತುಟ್ಟಿ ಬದ್ದಿಗೆ ಲೆಕ್ಕಾಚಾರ ಮಾಡಿದ ಡೇಟಾ ಆಗಿರುತ್ತೆ, ಮತ್ತು ಇಲ್ಲಿ ಹೆಚ್ಚಳವಾಗುವುದು 26,563 ರೂಪಾಯಿ. 18,550 ರೂಪಾಯಿ ಬೇಸಿಕ್ ಇದ್ದವರು 32,600ಕ್ಕೆ ಬೇಸಿಕ್ ಕನ್ವರ್ಟ್ ಆಗುತ್ತೆ ಅವರಿಗೆ. ಈ 32,600 ರೂಪಾಯಿ ಬೇಸಿಕ್ಗೆ ನಿಮ್ಮ ಏಳನೇ ಆಯೋಗದಲ್ಲಿ ಸೆವೆಂತ್ ಪೇ ಕಮಿಷನ್ ನಲ್ಲಿ 59,788 ರೂಪಾಯಿ ವೇತನವಾಗುತ್ತೆ, 27,188 ರೂಪಾಯಿ ಹೆಚ್ಚಳ ಕಾಣ್ತೀರಿ ನೀವು. ಐದನೇ ಆಯೋಗ ಫಿಫ್ತ್ ಪೇ ಕಮಿಷನ್ ನಲ್ಲಿ 19,000 ರೂಪಾಯಿ ಮೂಲ ವೇತನ ಇದ್ದವರು ಬೇಸಿಕ್ ಸ್ಯಾಲರಿ ಇದ್ದವರಿಗೆ ಆರನೇ ಆಯೋಗದಲ್ಲಿ 33,450ಕ್ಕೆ ಬದಲಾಗತ್ತೆ. ಏಳನೇ ಆಯೋಗದಲ್ಲಿ ನಿಮಗೆ ಸಿಗುವಂತ ಒಂದು ವೇತನ 61,347. ಇದನ್ನು ಎಲ್ಲ ರೌಂಡ್ ಅಪ್ ಮಾಡಿ ಒಂದು ನಿಯರೆಸ್ಟ್ ಡಿಜಿಟ್ಗೆ ಫಿಕ್ಸ್ ಮಾಡ್ತಾರೆ. ಇವರಿಗೆ ಹೆಚ್ಚಳವಾಗಿರುವಂತಹ ಮೊತ್ತ 27,897 ರೂಪಾಯಿ ಆಗಿರುತ್ತೆ ವೀಕ್ಷಕರೇ. ಐದನೇ ಆಯೋಗದಲ್ಲಿ 19,500 ರೂಪಾಯಿ ಇದ್ದಿದ್ದು 34,300ಕ್ಕೆ ಬದಲಾಗತ್ತೆ, 62,906 ರೂಪಾಯಿ ನಿಮ್ಮ ವೇತನ ಆಗಿರುತ್ತೆ ಏಳನೇ ಆಯೋಗ ಜಾರಿಯಾದ ನಂತರ. ಮತ್ತು ಈ ಏಳನೇ ಆಯೋಗದಲ್ಲಿ ನಿಮ್ಮ ಹೆಚ್ಚಳವಾಗಿರುವಂತಹ ಮೊತ್ತ 28,606 ರೂಪಾಯಿ ಆಗಿರುತ್ತೆ. 20,000 ರೂಪಾಯಿ ಐದನೇ ಆಯೋಗದ ಒಂದು ಬೇಸಿಕ್ಗೆ, ಆರನೇ ಆಯೋಗಕ್ಕೆ 35,150 ರೂಪಾಯಿ, ಇಲ್ಲಿ ಒಂದು 15,000 ಹೆಚ್ಚಳವಾಗಿರುತ್ತೆ. ಈ 15,000 ಆರನೇ ಆಯೋಗದಲ್ಲಿ ಹೆಚ್ಚಳವಾಗಿರುವುದು ಏಳನೇ ಆಯೋಗದಲ್ಲಿ 29,315 ರೂಪಾಯಿ ಹೆಚ್ಚಳವಾಗತ್ತೆ. ಇವರಿಗೆ 64,465 ರೂಪಾಯಿ ವೇತನ ಆಗಿ ಕನ್ವರ್ಟವಾಗುವ ಎಲ್ಲ ಸಾಧ್ಯತೆಗಳೇ ಇವೆ. ಐದನೇ ಆಯೋಗದಲ್ಲಿ 20,500 ಇದ್ದಿದ್ದು ಆರನೇ ಆಯೋಗಕ್ಕೆ 36,000ಕ್ಕೆ ಬದಲಾಗತ್ತೆ, 66,024 ರೂಪಾಯಿ ವೇತನ ಇವರಿಗೆ ದೊರಕುತ್ತೆ. 30,000 ಚಿಲ್ಲರೆ ಇವರಿಗೆ ಹೆಚ್ಚಳವಾಗುವ ಒಂದು ಮೊತ್ತವಾಗಿರುತ್ತೆ ವೀಕ್ಷಕರೇ. 21,000 ರೂಪಾಯಿ ಐದನೇ ಆಯೋಗದ ಬೇಸಿಕ್ ಪೇ ಇದು 36,950ಕ್ಕೆ ಬದಲಾಗತ್ತೆ, 67,766 ರೂಪಾಯಿ ನಿಮ್ಮ ವೇತನವಾಗತ್ತೆ, 30,818 ರೂಪಾಯಿ ಇವರಿಗೆ ಏರಿಕೆ ಕಾಣುವ ಒಂದು ಮೊತ್ತ ಆಗಿರುತ್ತೆ. ಅದೇ ರೀತಿ 21,600 ರೂಪಾಯಿ ಬೇಸಿಕ್ ಇದ್ದವರಿಗೆ ಆರನೇ ಆಯೋಗದಲ್ಲಿ 37,900ಕ್ಕೆ ಬದಲಾಗತ್ತೆ, 69,509 ರೂಪಾಯಿ ಇವರಿಗೆ ಏಳನೇ ವೇತನದಲ್ಲಿ ಸಿಗುವಂತ ಒಂದು ವೇತನ ಸಂಬಳ ಅಂತ ಹೇಳ್ಬೋದು. 31,609 ರೂಪಾಯಿ ಹೆಚ್ಚಳ ಕಾಣ್ತೀರಿ ನೀವು ಏಳನೇ ಆಯೋಗದಲ್ಲಿ. 22,200 ರೂಪಾಯಿ ಬೇಸಿಕ್ ಇದ್ದವರಿಗೆ 39,800 ಬೇಸಿಕ್ ಆಗಿ ಕನ್ವರ್ಟ್ ಆಗತ್ತೆ ಆರನೇ ಆಯೋಗದಲ್ಲಿ. ಅಂದ್ರೆ ಸದ್ಯದ ಆಯೋಗ ಅಂದ್ರೆ ಆರನೇ ಆಯೋಗದಲ್ಲಿ ಇದ್ದೇವೆ ನಾವು. ಏಳನೇ ಆಯೋಗದಲ್ಲಿ ಮುಂಬರುವ ಏಳನೇ ಆಯೋಗದಲ್ಲಿ 72,993 ರೂಪಾಯಿ ನಿಮ್ಮ ವೇತನ ಸಿಗುತ್ತೆ, 33,193 ರೂಪಾಯಿ ಇಲ್ಲಿ ಹೆಚ್ಚು ಒಂದು ಹೈಕ್ ಆಗಿರುವ ಅಮೌಂಟ್ ಅಂತಾನೆ ಹೇಳ್ಬೋದು. 22,800 ಅಮೌಂಟ್ ಆರನೇ ಆಯೋಗದಲ್ಲಿ 40,900ಕ್ಕೆ ಕನ್ವರ್ಟ್ ಆಗತ್ತೆ, ಮತ್ತು ಏಳನೇ ಆಯೋಗದಲ್ಲಿ ನಿಮ್ಮ ವೇತನ 75,011 ಆಗತ್ತೆ. ಇವರಿಗೆ 34,111 ರೂಪಾಯಿ ಹೆಚ್ಚಳವಾಗುವ ಎಲ್ಲ ದಟ್ಟ ಲಕ್ಷಣಗಳು ಕಾಣ್ತಿವೆ ವೀಕ್ಷಕರೇ. 23,400 ರೂಪಾಯಿ ಇದ್ದಿದ್ದು 42,000ಕ್ಕೆ ಜಂಪ್ ಆಗತ್ತೆ ಆರನೇ ಆಯೋಗದಲ್ಲಿ. ಈ 42,000 ಸದ್ಯದ ಮೂಲ ವೇತನ ಪಡೆಯುತ್ತಿರುವ ನೌಕರರಿಗೆ 77,028 ರೂಪಾಯಿ ವೇತನ ಸಿಗುತ್ತೆ, ಮತ್ತು ಇವರಿಗೆ ಒಂದು ಹೈಕ್ ಆಗಿರೋ ಅಮೌಂಟ್ ನೋಡಿದ್ರೆ 35,000 ರೂಪಾಯಿ ಅಂತಾನೆ ನಾವು ಇಲ್ಲಿ ಅಂದಾಜು ಮಾಡಬಹುದು.
24,000 ರೂಪಾಯಿ ಬೇಸಿಕ್ ಇದ್ದಿದ್ದು 43,100ಕ್ಕೆ ಬದಲಾಗುತ್ತೆ. 79,045 ರೂಪಾಯಿ ವೇತನ ಇವರಿಗೆ 7ನೇ ಆಯೋಗದಲ್ಲಿ ಸಿಗುತ್ತೆ. 35,945 ರೂಪಾಯಿ ಎಲ್ಲ ಸೂತ್ರದೊಂದಿಗೆ ಲೆಕ್ಕಾಚಾರ ಮಾಡಿದಾಗ ಇಲ್ಲಿ ಹೆಚ್ಚಳವಾಗುವ ಒಂದು ಮೊತ್ತ 35,900, ಇಲ್ಲಿ ನಿಯರ್ಲಿ 36,000 ಅಂತಾನೆ ಹೇಳ್ಬೋದು. ಇವರಿಗೆ ಹೆಚ್ಚಳವಾಗುತ್ತೆ 24,600 ರೂಪಾಯಿ 5ನೇ ಆಯೋಗದಲ್ಲಿ ಇರುವಂತ ಒಂದು ಬೇಸಿಕ್. 6ನೇ ಆಯೋಗಕ್ಕೆ 44,700ಕ್ಕೆ ಬದಲಾಗುತ್ತೆ. 81,063 ರೂಪಾಯಿ ಇವರಿಗೆ 7ನೇ ಆಯೋಗದಲ್ಲಿ ಸಿಗುವಂತ ಒಂದು ವೇತನ. 36,863 ರೂಪಾಯಿ ಇವರಿಗೆ ಹೈಕ್ ಆಗಿರುವ ಅಮೌಂಟ್, 6ರಿಂದ 7ನೇ ಆಯೋಗಕ್ಕೆ ಜಂಪ್ ಆದ ನಂತರ ಬದಲಾಗಿರುವಂತ ಒಂದು ಅಮೌಂಟ್ ಆಗಿರುತ್ತೆ. 25,200 ರೂಪಾಯಿ ಬೇಸಿಕ್ ಇದ್ದವರು 44,700 ರೂಪಾಯಿ ಬೇಸಿಕ್ ಪಡೆಯುತ್ತಿದ್ದಾರೆ ಸದ್ಯಕ್ಕೆ. ಅವರಿಗೆ 7ನೇ ಆಯೋಗದಲ್ಲಿ 81,063 ರೂಪಾಯಿ ಬೇಸಿಕ್ ದೊರೆಯುತ್ತೆ ಮತ್ತು ಹೆಚ್ಚಳವಾಗುವುದು ಒಂದು ಮೊತ್ತ ನೋಡೋದಾದ್ರೆ 36,863 ರೂಪಾಯಿ ಆಗಿರುತ್ತೆ. ಅದೇ ರೀತಿ ವೀಕ್ಷಕರೇ, 25,800 ರೂಪಾಯಿ ಹಳೆ ವೇತನ ಮೂಲ ವೇತನ ಇದ್ದವರು 45,300ಕ್ಕೆ ಬದಲಾಗತ್ತೆ. 83,080 ರೂಪಾಯಿ 7ನೇ ವೇತನದಲ್ಲಿ ಅವರಿಗೆ ಮೊತ್ತ ಈ ಸ್ಯಾಲರಿ ಸಿಗುತ್ತೆ. 37,780 ರೂಪಾಯಿ ಹೆಚ್ಚಳ ಕಾಣ್ತೀರಾ. 26,400 ಇದ್ದವರು 46,400ಕ್ಕೆ ಬದಲಾಗತ್ತೆ. ಇಲ್ಲಿ 20,000 ರೂಪಾಯಿ ಹೆಚ್ಚಳವಾಗುತ್ತೆ ನೋಡಿ ವೀಕ್ಷಕರೇ. ಈ 5ರಿಂದ 6ನೇ ಆಯೋಗಕ್ಕೆ 20,000 ಹೆಚ್ಚಳವಾಗಿದ್ರೆ 6ರಿಂದ 7ಕ್ಕೆ ಇಲ್ಲಿ 38,698 ರೂಪಾಯಿ ಹೈಕ್ ಆಗಿರುತ್ತೆ. ಅವರ ಸ್ಯಾಲ್ರಿ 85,098 ರೂಪಾಯಿ ನೀವು ಆಗುವ ಎಲ್ಲ ನಿರೀಕ್ಷೆಗಳು ಇಟ್ಕೋಬಹುದು. ಅದೇ ರೀತಿ 27,000 ರೂಪಾಯಿ ನಿಮ್ಮ 5ನೇ ಆಯೋಗದ ಮೂಲ ವೇತನವಾಗಿದ್ದರೆ 6ನೇ ಆಯೋಗಕ್ಕೆ 47,650ಕ್ಕೆ ಜಂಪ್ ಆಗತ್ತೆ. ಈ ಜಂಪ್ ಆದಂತ 47,650 ರೂಪಾಯಿ ಮೂಲ ವೇತನ ಇದ್ದವರು ನಿಮ್ಮ 7ನೇ ಆಯೋಗ ಜಾರಿಯಾದ ನಂತರ ಸರ್ಕಾರ ನಿರ್ದೇಶನದಂತೆ, ಸರ್ಕಾರ ನೌಕರರ ಸಂಘದ ಬೇಡಿಕೆಯಂತೆ ಆಯೋಗ ನಿರ್ಧಾರ ಮಾಡಿ 7ನೇ ಆಯೋಗ ಜಾರಿ ಮಾಡಿದರೆ ನಿಮ್ಮ ವೇತನ 87,390 ರೂಪಾಯಿ ಆಗುವ ಎಲ್ಲ ಸಾಧ್ಯತೆಗಳು ಇವೆ ವೀಕ್ಷಕರೇ. 31% ತುಟ್ಟಿ ಭತ್ಯೆ ಅದು ಫಿಕ್ಸ್ ಇದ್ರೆ, ಅದಕ್ಕಿಂತ ಜಾಸ್ತಿ ಹೆಚ್ಚಳ ಮಾಡಿದರೆ ಅದು ಕೂಡ ನಿಮ್ಮ ವೇತನ ಹೆಚ್ಚಳವಾಗುತ್ತೆ. ಆದರೆ ನಾನು ಈ ಮಿನಿಮಮ್ ಲೆಕ್ಕದೊಂದು ಲೆಕ್ಕಾಚಾರ ಮಾಡಿದಾಗ 87,390 ರೂಪಾಯಿ ನಿಮ್ಮ ವೇತನ ಸಿಗುತ್ತೆ. ಇಲ್ಲಿ ಹೆಚ್ಚಳವಾಗುವುದು ನಿಯರ್ಲಿ 40,000 ಅಂತಾನೆ ಹೇಳ್ಬೋದು. 39,740 ರೂಪಾಯಿ ಇದನ್ನು ನಿಯರ್ಲಿ ರೌಂಡಪ್ ಮಾಡಿ ಒಂದು 40,000 ರೂಪಾಯಿ ಹೆಚ್ಚಳವಾಗುವ ಎಲ್ಲ ದಟ್ಟ ಲಕ್ಷಣಗಳು ನಿಮಗೆ ಗಮನಿಸಬಹುದು. ಈ 27,000ರಿಂದ 27,600ಕ್ಕೆ ಬದಲಾದಂತ ಒಂದು ನೆಕ್ಸ್ಟ್ ಸ್ಲ್ಯಾಬಿಗೆ ಹೋಗುವಂತ ಒಂದು 5ನೇ ಆಯೋಗದ ಮೂಲ ವೇತನ ಇವರಿಗೆ 47,650 ರೂಪಾಯಿನೇ ಮೂಲ ವೇತನ ಆಗಿ ಕನ್ವರ್ಟ್ ಆಗಿದೆ ಸದ್ಯಕ್ಕೆ 6ನೇ ಆಯೋಗದಲ್ಲಿ. ಆದರೆ 1,250 ರೂಪಾಯಿ ಪಿಪಿ ಡಿಕ್ಲೇರ್ ಆಗತ್ತೆ. ಕಾರಣ ಇವರಿಗೆ 87,390 ರೂಪಾಯಿ ವೇತನ ಸಿಗುವ ಸಾಧ್ಯತೆಗಳಿವೆ. ಆದರೆ ಇಲ್ಲಿ ಸ್ವಲ್ಪ ಹೆಚ್ಚು ವೇತನ ನೀವು ಕಾಣಬಹುದು. ಯಾಕಂದ್ರೆ 1,250 ರೂಪಾಯಿ ಪಿಪಿ ಡಿಕ್ಲೇರ್ ಆಗಿರೋ ಕಾರಣ ಇವರ ವೇತನದಲ್ಲಿ ಚೂರು ಏರಿಕೆ ಕಾಣ್ತೀರಾ ವೀಕ್ಷಕರೇ. 39,740 ಪ್ಲಸ್ ಅಂತ ಕೊಟ್ಟಿದ್ದೀನಿ. ಅಂದ್ರೆ ಇಲ್ಲಿ ಇವರಿಗೆ ಪಿಪಿ ಡಿಕ್ಲೇರ್ ಆಗಿರೋ ಕಾರಣ ಇವರ ವೇತನದಲ್ಲಿ ಇನ್ನೂ ಹೆಚ್ಚಳವಾಗುತ್ತೆ. ಅದೇ ರೀತಿ 28,200 ರೂಪಾಯಿ ಬೇಸಿಕ್ ಇದ್ದು 5ನೇ ಆಯೋಗದ ಬೇಸಿಕ್, 6ನೇ ಆಯೋಗಕ್ಕೆ 47,650 ಉಳಿಯುತ್ತೆ ಪ್ಲಸ್ 2,500 ಪಿಪಿ ಡಿಕ್ಲೇರ್ ಆಗುತ್ತೆ. ಇವರಿಗೆ ಕೂಡ 87,790 ರೂಪಾಯಿ ಪ್ಲಸ್ ಅಮೌಂಟ್ ಹೆಚ್ಚಳವಾಗುತ್ತೆ. ಇಲ್ಲಿ ಹೆಚ್ಚಳವಾಗುವ ಅಮೌಂಟ್ ನೋಡಿದ್ರೆ 39,740 ಅಂದ್ರೆ 40,000-41,000 ಈ ತರ ಹೆಚ್ಚಳವಾಗ್ತಾನೆ ಇರುತ್ತೆ ಇವರಿಗೆ 2,500 ಪಿಪಿ ಡಿಕ್ಲೇರ್ ಆಗಿರೋ ಕಾರಣ. ಕೊನೆಯದಾಗಿ ಇಲ್ಲಿ 28,800 ರೂಪಾಯಿ ಬೇಸಿಕ್ ಇದ್ದವರು 47,650ಕ್ಕೆ ಬದಲಾಗುತ್ತೆ. ಇಲ್ಲಿ 37,750 ರೂಪಾಯಿ ಪಿಪಿ ಡಿಕ್ಲೇರ್ ಆಗುತ್ತೆ. ಇವರಿಗೆ ಹಿಂದಿನ ಮೇಲಿನ ಡೇಟಾಗಿಂತ ಕೆಳಗಿನವರಿಗೆ ಇಲ್ಲಿ ಅಂದ್ರೆ ಇಲ್ಲಿ 28,800 ಇದ್ದವರಿಗೆ ಇವರ ವೇತನ 87,390ಕ್ಕಿಂತ ಇನ್ನೂ ಜಾಸ್ತಿ ಅಮೌಂಟ್ ಸಿಗುತ್ತೆ. ಇಲ್ಲಿ 3 ಪ್ಲಸ್ ಕೊಟ್ಟಿದ್ರು ನೋಡಿ ವೀಕ್ಷಕರೇ. ಏರಿಕೆ ಆಗಿರುವಂತ ಒಂದು ಮೊತ್ತ 39,740 ಪ್ಲಸ್ 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 ಅಂತ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ 37,750 ರೂಪಾಯಿ ಇವರಿಗೆ ಪಿಪಿ ಡಿಕ್ಲೇರ್ ಆಗಿ ಹಣ ಸಿಕ್ಕಿರುತ್ತೆ ವೀಕ್ಷಕರೇ. ಇಷ್ಟ ಆಗಿತ್ತು ಇವತ್ತಿನ ಈ ನಮ್ಮ ಸರ್ಕಾರಿ ನೌಕರರ 7ನೇ ಆಯೋಗದಲ್ಲಿ ಅತಿ ಶೀಘ್ರದಲ್ಲೇ ಜಾರಿ ಆಗುವಂತ ಒಂದು 7ನೇ ವೇತನ ಆಯೋಗ. ಆದಷ್ಟು ಸರ್ಕಾರ ಜಾರಿ ಮಾಡಲಿ ಮತ್ತು ಈ ಹೊಸ ವರ್ಷದಲ್ಲಿ ನಮ್ಮ ಸರ್ಕಾರ ನೌಕರರ ಸೇವೆಗೆ ಸಿಗುವಂತ ಒಂದು ಅದ್ಭುತವಾದ ಒಂದು ಸೇವೆ ವೇತನಕ್ಕೆ ಅವರಿಗೆ ಅವರ ಕೈಯಲ್ಲಿ ದೊರೀಲಿ, ಅವರ ಜೀವನ ಸುಖಕರವಾಗಿರಲಿ ಅಂತ ಹೇಳ್ತಾ ಎಲ್ಲರ ನೌಕರರ ಪರವಾಗಿ ನಾನು ಸರ್ಕಾರ ಕೂಡ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳಿಗೂ ಕೂಡ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ವೇತನ ಜಾರಿ ಮಾಡಿ ಎಲ್ಲರಿಗೆ ನೆಮ್ಮದಿ ಜೀವನ ಸಾಗಿಸಲು ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾ
ವೀಕ್ಷಕರೇ, ನಾ ಕೊಟ್ಟಂತ ಮಾಹಿತಿ ನಿಮಗೆ ಸಂಪೂರ್ಣ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಮತ್ತು ನಿಮ್ಮ ಎಲ್ಲ ಬಳಗದಲ್ಲಿ ಶೇರ್ ಮಾಡಿ. ಪ್ರೋತ್ಸಾಹ ಕೊಡುವ ಜವಾಬ್ದಾರಿ ನಿಮ್ದಾಗತ್ತೆ, ಒಳ್ಳೆ ಒಳ್ಳೆ ವಿಡಿಯೋ ಮಾಡುವ ಜವಾಬ್ದಾರಿ ನಂದಾಗತ್ತೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಇನ್ನೋವೇಟಿವ್ ಮತ್ತು ಒಳ್ಳೆ ಇನ್ಫಾರ್ಮೇಶನ್ ವಿಡಿಯೋ ನಿಮ್ಮುಂದೆ ಇಡ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಎಲ್ಲರಿಗೂ ಶೇರ್ ಮಾಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ, ಬಾರಿಸು ಕನ್ನಡ ಡಿಂಡಿಮವ, ಎಲ್ಲರಿಗೂ ಶುಭವಾಗಲಿ. ಇನ್ನೊಮ್ಮೆ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಜೀವನ ಕತ್ತಲೆಯಿಂದ ಬೆಳಕಿನಡೆಗೆ ಸಾಗಲಿ, ನಿಮ್ಮ ಜೀವನ ಸುಖಮಯವಾಗಿರಲಿ.